ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನನಗೆ ಜಾನ್ ಬೆರ್ರಿ ಕಂಪನಿಯಿಂದ ಒಂದು ಟವರ್ ಸ್ಪೀಕರನ್ನು ಸೆಂಡ್ ಮಾಡಿದ್ದಾರೆ ರಿವ್ಯೂ ಮಾಡೋದಕ್ಕೋಸ್ಕರ. ಸೊ ಇದು ಬೇಸಿಕಲಿ ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ, ಬಾಹುಬಲಿ ಟವರ್ ಸ್ಪೀಕರ್ ಅಂತ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಇಂಡಿಯನ್ ಮೈಂಡ್ ಸೆಟ್ಗೆ ತಕ್ಕಂಗೆ ಈ ಸ್ಪೀಕರ್ನ ಡೆವಲಪ್ ಮಾಡಿದ್ದಾರೆ. ಇಂಡಿಯನ್ ಮೈಂಡ್ ಸೆಟ್ ಕಡಿಮೆ ರೇಟಲ್ಲಿ ಎಂತಹ ಒಳ್ಳೆಯ ಫೀಚರ್ಗಳನ್ನು ಕೊಡಬೇಕು ಅದನ್ನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಬಾಹುಬಲಿ ಟವರ್ ಸ್ಪೀಕರಲ್ಲಿ ಏನೇನು ಫ್ಯೂಚರ್ಗಳಿದ್ದಾವೆ, ಹಾಗೆಯೇ ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ, ಮತ್ತು ಇದರ ಇನ್ಬಿಲ್ಟ್ ಕ್ವಾಲಿಟಿ ಕೂಡ ಹೇಗಿದೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ, ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣಿಸಿರೋ ಕೆಂಪು ಬಟನ್ನ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಕೂಡ ಒತ್ತಿ, ಇದರಿಂದ ನಾವು ಯಾವುದೇ ಹೊಸ ವೀಡಿಯೋಗಳನ್ನು ಹಾಕಿದಾಗ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾವು ಬೇಗ ಬೇಗ ಬಾಕ್ಸನ್ನು ಓಪನ್ ಮಾಡೋಣ. ಜಸ್ಟ್ ಈಗ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಹಾಗೇ ಈ ಕಡೆ ಸೈಡ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡಬಹುದು, ಓಕೆ, ಫ್ರೆಂಡ್ಸ್ ಈಗ ನಾನು ಈ ಕವರ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಬಾಹುಬಲಿ ಟವರ್ ಸ್ಪೀಕರ್ನ ಫಸ್ಟ್ ಈ ಕವರ್ನ ತೆಗೆದುಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಬಾಹುಬಲಿ ಟವರ್ ಸ್ಪೀಕರ್ ಫ್ಯೂಚರ್ಗೆ ಬರೋದಾದರೆ ನೀವು ಇಲ್ಲಿ ನೋಡಬಹುದು ಬಾಹುಬಲಿ ಟವರ್ ಸ್ಪೀಕರಲ್ಲಿ ಮುಂದೆಯೇ ನಿಮಗೆ 4 ರೀತಿಯ ಸಬ್ ಆಫರ್ಗಳು ಸಿಗುತ್ತೆ. ಸೊ ಇದು ತುಂಬಾ ಅಡ್ವಾಂಟೇಜ್ ಅನ್ಬೋದು. ಯಾಕಪ್ಪ ಅಂತಂದರೆ, ನೀವು ಬೇರೆ ರೀತಿಯ ಹೋಮ್ ಥಿಯೇಟರ್ಗಳನ್ನು ತೊಗೊಂಡ್ರೆ ಇಂಡಿವಿಜುವಲ್ ಸ್ಪೀಕರ್ ಯೂನಿಟ್ ಕೊಡ್ತಾರೆ, ಬಟ್ ಸಣ್ಣ ಮನೆಗಳಲ್ಲಿ ಎಲ್ಲ ಸ್ಪೀಕರ್ನು ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಬಾಹುಬಲಿ ಟವರ್ ಸ್ಪೀಕರಲ್ಲಿ ಒಂದೇ ಕಾಂಪೋನೆಂಟಲ್ಲಿ ಅಷ್ಟು ಸಬ್ ಆಫರ್ಗಳಿರೋದ್ರಿಂದ ಯಾವುದೇ ಒಂದು ಮೂಲೆಯಲ್ಲೂ ಕೂಡ ಇದನ್ನು ಇಡ್ಬೋದು. ಹಾಗೆಯೇ ಸೌಂಡು ಕೂಡ ತುಂಬ ಜೋರಾಗೇ ಬರುತ್ತೆ, ಯಾಕಂದರೆ ಇದು 7500 ವ್ಯಾಟ್ ಔಟ್ಪುಟ್ ಇರೋ ಸ್ಪೀಕರು. ಫ್ರೆಂಡ್ಸ್, ಹಾಗೆಯೇ ಪಕ್ಕ ಬಂದರೆ ನೀವು ಇಲ್ಲಿ ನೋಡಬಹುದು, ನಿಮಗೆ 6 ಇಂಚಿನ ಒಂದು ಊಫರ್ ಸಿಗುತ್ತೆ ನೋಡೋಕ್ಕೆ. ನಾನು ಇಷ್ಟು ಕಡಿಮೆ ಬೆಲೆಯ ಹೋಮ್ ಥಿಯೇಟ್ರಲ್ಲಿ ಇದುವರೆಗೂ 6 ಇಂಚಿನ ಊಫರ್ ಬಾಕ್ಸನ್ನು ನಾನು ನೋಡೇ ಇಲ್ಲ, ಇದೇ ಫಸ್ಟ್ ನಾನು ನೋಡ್ತಿರೋದು. ನಿಮ್ಗೆ ಏನಾದರೂ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಕಾಮೆಂಟಲ್ಲಿ ತಿಳಿಸಿ ಯಾವ ಸ್ಪೀಕರಲ್ಲಿ 6 ಇಂಚಿನ ಊಫರನ್ನು ಕೊಟ್ಟಿದ್ದಾರೆ, ಅದು ಕೂಡ 5000 ಒಳಗೆ ಇರಬೇಕು ಅಮೌಂಟು. ಹಾಗೆಯೇ ನೀವು ಇಲ್ಲಿ ಹಿಂದೆ ಬರೋದ್ರೆ ನೀವು ಇಲ್ಲಿ ನೋಡಬಹುದು, ಹಿಂದೆ ನಿಮಗೆ ಒಂದು ಆನ್ ಆ್ಯಂಡ್ ಆಫ್ ಬಟನ್ ಸಿಗುತ್ತೆ, ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಇದೆ. ಹಾಗೆಯೇ ಒಂದು ಪವರ್ ಕೇಬಲ್ ಕೊಟ್ಟಿದ್ದಾರೆ, ಇದ್ರ ಜೊತೆಗೆ ಒಂದು FM ರೇಡಿಯೋ ಆ್ಯಂಟನ್ನು ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ನಾನು ನಿಮಗೆ ಈ ಬಾಕ್ಸ್ ಮುಂದೆ ಏನೇನು ಇದಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಈ ಬಾಹುಬಲಿ ಟವರ್ ಸ್ಪೀಕರಲ್ಲಿ ಏನೇನು ಕೀ ಫಂಕ್ಷನ್ಗಳಿದೆ ಅಂತ ನೋಡೋದಾದರೆ, ಮೊದಲಿಗೆ ನಿಮಗೆ ಒಂದು USB ಪೋರ್ಟ್ ಸಿಗುತ್ತೆ. ಈ USB ಪೋರ್ಟಲ್ಲಿ ನೀವು ನಿಮ್ಮ ಪೆನ್ ಡ್ರೈವ್ಗಳನ್ನು ಹಾಕೊಂಡು ಡೈರೆಕ್ಟಾಗಿ ಸಾಂಗನ್ನು ಕೇಳಬಹುದು. ಹಾಗೆಯೇ ಮತ್ತೊಂದು TF ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿದ್ದಾರೆ. TF ಕಾರ್ಡ್ ಅಂದರೆ ನಿಮ್ಮ ಮೆಮೊರಿ ಕಾರ್ಡ್ ಸ್ಲಾಟು, ಮೆಮೊರಿ ಕಾರ್ಡನ್ನು ಕೂಡ ಹಾಕೊಂಡು ಯಾವುದೇ ರೀತಿಯ ಸಾಂಗನ್ನು ಪ್ಲೇ ಮಾಡ್ಬೋದು. ಇದರ ಜೊತೆಗೆ ನಿಮಗೆ ಆಕ್ಸ್ ಕೇಬಲ್ ಕನೆಕ್ಟಿವಿಟಿ ಕೂಡ ಇದೆ. ನೀವು ಒಂದು ಆಕ್ಸ್ ಕೇಬಲ್ನ ಪರ್ಚೇಸ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಥ್ರೂ ಈ ಬಾಹುಬಲಿ ಟವರ್ ಸ್ಪೀಕರ್ಗೆ ಕನೆಕ್ಟ್ ಮಾಡಿದರೆ ಯಾವುದೇ ರೀತಿಯ ಸಾಂಗನ್ನು ಕೂಡ ಡೈರೆಕ್ಟಾಗಿ ಕೇಳಬಹುದು. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಫ್ಯೂಚರ್ ಏನಪ್ಪ ಅಂತಂದರೆ, ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಫ್ರೆಂಡ್ಸ್, ಈ ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ನೀವು ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೇ ಬ್ಲೂಟೂತ್ ಡಿವೈಸಿಂದ ಡೈರೆಕ್ಟಾಗಿ ಈ ಸ್ಪೀಕರ್ನ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಸಾಂಗ್ ಪ್ಲೇ ಮಾಡ್ಬೋದು. ಈವನ್ ಲ್ಯಾಪ್ಟಾಪ್ ಆಗಿರ್ಬೋದು, ಹಾಗೆಯೇ ಡೆಸ್ಕ್ಟಾಪ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಮೊಬೈಲ್ ಆಗಿರ್ಬೋದು, ಯಾವುದೇ ರೀತಿಯ ಬ್ಲೂಟೂತ್ ಡಿವೈಸಿಂದ ಕೂಡ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಪ್ಲೇ ಮಾಡ್ಬೋದು. ಹಾಗೆಯೇ ಮತ್ತೆ ಬರೋದ್ರೆ ನಿಮಗೆ ಇಲ್ಲಿ ವಾಲ್ಯೂಮ್ ಅಪ್ಪು, ವಾಲ್ಯೂಮ್ ಲೋ ಬಟನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸ್ಕ್ಯಾನ್ ಆಪ್ಷನ್ ಕೊಟ್ಟಿದ್ದಾರೆ. ಸ್ಕ್ಯಾನ್ ಆಪ್ಷನ್ ಯಾಕಪ್ಪ ಅಂತಂದರೆ, ಇದರಲ್ಲಿ FM ಕನೆಕ್ಟಿವಿಟಿ ಕೂಡ ಇದೆ. ನೀವು ಡೈರೆಕ್ಟಾಗಿ FM ರೇಡಿಯೋಗಳನ್ನು ಕೂಡ ನೀವು ಡೈರೆಕ್ಟಾಗಿ ಕೇಳಬಹುದು. ಅದು ಕೂಡ ಹೈ ವಾಯ್ಸಲ್ಲಿ ಕೇಳಬಹುದು. ಯಾಕಪ್ಪ ಅಂತಂದರೆ, 4 ಸಬ್ ಊಫರ್ಗಳು ಮತ್ತು ಮೇಯ್ನ್ ಒಂದು ದೊಡ್ಡ ಊಫರ್ ಇರೋದ್ರಿಂದ ತುಂಬ ಜೋರಾಗಿ ಕೇಳಬಹುದು. ಹಾಗೆಯೇ ಇದ್ರ ಜೊತೆಗೆ ಮೋಡ್ ಅನ್ನೋ ಆಪ್ಷನ್ ಕೂಡ ಬಂದಿದೆ. ಮೋಡ್ ಅಂದರೆ ನೀವು ಯಾವ ಮೋಡಲ್ಲಿ ನೀವು ಈ ಬಾಹುಬಲಿ ಟವರ್ ಸ್ಪೀಕರ್ನ ಯೂಸ್ ಮಾಡ್ತಿದ್ದೀರಾ ಅಂತ. ಇದರ USB ಮೋಡೋ ಅಥವಾ ಮೆಮೊರಿ ಕಾರ್ಡ್ ಹಾಕಿದ್ರು ಅಥವಾ ಆಕ್ಸ್ ಕೇಬಲ್ ಇನ್ಪುಟ್ಟು ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿನೋ ಅಂತ ಇದರಲ್ಲಿ ಆಪ್ಷನ್ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ನೀವು ಹಾಗೇ ಪಕ್ಕದಲ್ಲಿ ಬರೋದ್ರೆ ನೀವು ಇಲ್ಲಿ ನೋಡಬಹುದು, ವಾಲ್ಯೂಮ್ ಅಪ್ಪು ಮತ್ತು ಲೋ ಬಟನ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಬೇಸ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದು ಟೆರಿಬಲ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು ಫ್ರೆಂಡ್ಸ್, ಇದ್ರ ಜೊತೆಗೆ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಬೇಕಂದರೆ ನೀವು ಈ ರಿಮೋಟಲ್ಲೇ ಎಲ್ಲವನ್ನು ಆಪ್ರೇಟ್ ಮಾಡಬಹುದು ಅಥವಾ ಮ್ಯಾನ್ಯುವಲಿ ಈ ಸಿಸ್ಟಮಲ್ಲಿ ಕೂಡ ಎಲ್ಲವನ್ನು ಆಪ್ರೇಟ್ ಮಾಡಬಹುದು. ಫ್ರೆಂಡ್ಸ್, ಈಗ ನಾನು ಇಲ್ಲಿ ಬಾಹುಬಲಿ ಟವರ್ ಸ್ಪೀಕರ್ನ ಆನ್ ಮಾಡಿ ತೋರಿಸ್ತೀನಿ. ಹಾಗೆಯೇ FM ರೇಡಿಯೋನ ಹಾಕ್ತೀನಿ. ಯಾಕಪ್ಪ ಅಂತಂದರೆ, ನಾನು ಇಲ್ಲಿ ಯಾವುದೇ ರೀತಿಯ ಆಡಿಯೋಗಳನ್ನು ಪ್ಲೇ ಮಾಡಿದರೆ ಅದು ಕಾಪಿರೈಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಾನು FM ಪ್ಲೇ ಮಾಡ್ತೀನಿ. ಹಾಗೆಯೇ ಇದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ಕೂಡ ತೋರಿಸ್ತೀನಿ. ಸೊ ಈಗ ಬಾಹುಬಲಿ ಟವರ್ ಸ್ಪೀಕರ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ಬೋದು, ಆನ್ ಮಾಡಿದ ತಕ್ಷಣ ಬ್ಲೂಟೂತ್ ಡಿವೈಸ್ ರೆಡಿ ಟು ಪೇರ್ ಅಂತ ತೋರಿಸ್ತಾ ಇದೆ. ಹಾಗೆಯೇ ಇಲ್ಲಿ ನನಗೆ ಬೇರೆ ಬೇರೆ ಮೋಡ್ ನಿಮಗೆ ತೋರಿಸ್ತೀನಿ. FM ಬರ್ತಿದೆ. ಹಾಗೆಯೇ ಇದು ಆಕ್ಸ್ ಕೇಬಲ್ನ ಹಾಕೊಂಡು ಸೌಂಡ್ ಕೇಳೋದು.
ಇದರ ಜೊತೆಗೆ ನಿಮಗೆ ಅಲ್ಲಿ ಡೈರೆಕ್ಟ್ ಆಗಿ ನೀವು ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ನ ಕೂಡ ಹಾಕಿ ಕೇಳಬಹುದು. ಬಟ್ ನನಗೆ FM ಮೋಡಿಗೆ ಕನೆಕ್ಟ್ ಮಾಡ್ತೀನಿ. ಕಾಳಜಿ ವಹಿಸುತ್ತಲ್ಲ ಅಷ್ಟು ಅದೇ ರಿಫೈನಿಂಗ್ ಪ್ರೋಸೆಸ್ ಟೈಪ್ ಅಲ್ಲಿ ಕಾಳಜಿ ಅಷ್ಟೇ ಶ್ರೇಷ್ಠ. Hello Bengaluru, planning your summer holiday just got easier this 20th. No wonder I can smell nail polish. I didn't know it was you. I just thought, okay, maybe randomly. Tata showroom today. Conditions apply. Eat smart, grow smart, and live smart. This is Krishna Bhairegowda, Agriculture Minister, inviting you to explore next-gen smart foods. ಫ್ರೆಂಡ್ಸ್, ಈಗ ನೀವು ಇದರ ಸೌಂಡ್ ಕ್ವಾಲಿಟಿನ ಕೇಳಿದ್ರಲ್ಲ, ನನಗನ್ಸಿದ ಮಟ್ಟಿಗೆ ಇದು ತುಂಬ ಒಳ್ಳೆ ಸ್ಪೀಕರ್. ಯಾಕಂದ್ರೆ ಸೌಂಡ್ ಔಟ್ಪುಟ್ ಅಂತೂ ತುಂಬ ಸಖತ್ತಾಗಿದೆ. FM-ಗೇನೆ ಇಷ್ಟು ಸೌಂಡ್ ಔಟ್ಪುಟ್ ಅಂದರೆ ನಿಮ್ಮ ಮೆಮೊರಿ ಕಾರ್ಡು ಅಥವಾ USB ಹಾಕೊಂಡ್ರೆ ತುಂಬ ಸೌಂಡ್ ಔಟ್ಪುಟ್ ಬರುತ್ತೆ. ನಾನು 3-4 ದಿನದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪೆನ್ ಡ್ರೈವ್ ಹಾಕಿ ಹಾಗೆ ಮೆಮೊರಿ ಕಾರ್ಡ್ ಹಾಕಿ ಕೂಡ ಟೆಸ್ಟ್ ಮಾಡಿದ್ದೀನಿ. ಸೌಂಡ್ ಕ್ವಾಲಿಟಿ ಅಂತೂ ತುಂಬ ಇದೆ. ಹಾಗೆಯೇ ಯಾಕಂದರೆ ನಿಮಗೆ ಇಲ್ಲಿ ಮುಂದೆ 4 ಸಬ್ಬೂಫರ್ಗಳು, ಹಾಗೆಯೇ ಪಕ್ಕ ಒಂದು 6-ಇಂಚಿನ ಆಫರ್ ಇರೋದ್ರಿಂದ ಒಳ್ಳೆ ಸೌಂಡ್ ಕ್ವಾಲಿಟಿ ಇದೆ. ಕೇವಲ 4,600 ಇದೊಂದು ಅದ್ಭುತವಾದ ಸ್ಪೀಕರ್ ಅಂತ ಹೇಳ್ಬೋದು. ನಾನು ನೋಡಿದ ಮಟ್ಟಿಗೆ ತುಂಬ ಇಂಪ್ರೆಸ್ ಮಾಡಿರೋದ್ರಿಂದ ಇದೊಂದೇ ಸ್ಪೀಕರ್. ಯಾಕಂದರೆ ನನ್ನ ಹತ್ರನೂ ಕೂಡ ಈಗ ಫಿಲಿಪ್ಸ್ ಆಗಿರ್ಬೋದು, ಹಾಗೆಯೇ ಜೀಬ್ರಾನಿಕ್ ಸ್ಪೀಕರ್, 2 ಸ್ಪೀಕರ್ಗಳಿದ್ದಾವೆ. ಬಟ್ ನನಗೆ ಈ ಬಾಹುಬಲಿ ಟವರ್ ಸ್ಪೀಕರ್ ತುಂಬ ಲೈಕ್ ಆಯಿತು. ಯಾಕಂದರೆ ಇದರ ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಹಾಗೆಯೇ ಎಲ್ಲ ಫ್ಯೂಚರ್ಗಳು, ಇನ್ಬಿಲ್ಟ್ ಫ್ಯೂಚರ್ಗಳಂತೂ ತುಂಬ ಚೆನ್ನಾಗಿದೆ. ಆಕ್ಸ್ ಕೇಬಲ್ ಇನ್ಪುಟ್ ಆಗಿರ್ಬೋದು, USB ಇನ್ಪುಟ್ ಆಗಿರ್ಬೋದು, ಹಾಗೆಯೇ ಮೆಮೊರಿ ಕಾರ್ಡ್ ಇನ್ಪುಟ್ ಆಗಿರ್ಬೋದು. ಸೊ ನೀವು ಕೂಡ ಬೇಕಾದರೆ ಇದನ್ನು ಪರ್ಚೇಸ್ ಮಾಡಿ. ನಾನು ಲಿಂಕನ್ನು ಕೊಟ್ಟಿದ್ದೀನಿ, ಅಮೆಝಾನ್ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಬಾಹುಬಲಿ ಟವರ್ ಸ್ಪೀಕರಲ್ಲಿರೋ ಫ್ಯೂಚರ್ಗಳು. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇದರ ಜೊತೆಗೆ ನಿಮಗೆ ಯಾವುದೇ ರೀತಿಯ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದರ ಬಗ್ಗೆ ನಾನು ಖಂಡಿತವಾಗ್ಲೂ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.